ನಮಸ್ತೆ ಸ್ನೇಹಿತರೆ, ಇವತ್ತು ನಮ್ಮ ಎಕ್ಸ್ಪ್ಲೋರ್ ಟೀಮ್ನಿಂದ ಈ ಒಂದು ಕೂಟ್ಕಲ್ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಈ ಒಂದು ಕೂಟ್ಕಲ್ ಬೆಟ್ಟ ಹಲವಾರು ವೈಶಿಷ್ಟ್ಯತೆಯಿಂದ ಕೂಡಿದೆ. ಮೊದಲನೇದಾಗಿ ಅಗಸನಕಲ್ಲು ಅಂತ ಹೇಳ್ತಾರೆ, ನನ್ನ ಹಿಂದೆ ನೀವು ನೋಡ್ಬೋದು, ಅದು ಒಂದು ಅಗಸನಕಲ್ಲು ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳ್ಬೋದು ಈ ಒಂದು ಸ್ಥಳದಲ್ಲಿ. ಎರಡನೇದಾಗಿ ಬೆಟ್ಟ ತಿಮ್ಮಪ್ಪನ ಒಂದು ದೇವಾಲಯ ಈ ಒಂದು ಸ್ಥಳದಲ್ಲಿದೆ, ಹಾಗೂ ಪರಿಸರ ನಿಮಿತ್ತವಾದ ದಟ್ಟ ಅರಣ್ಯದಲ್ಲಿ ಈ ಒಂದು ಪ್ರದೇಶ ಇದೆ. ಆಮೇಲೆ ಈ ಪ್ರಮುಖ ಆಕರ್ಷಣೆಗಳಲ್ಲಿ ಮತ್ತೊಂದಾದ ಚಕ್ರತೀರ್ಥ ಅನ್ನೋದು ಒಂದಿದೆ. ಆಮೇಲೆ ಕಾಕಾಸುರ ಪೂಜೆ ಮಾಡಿದಂಥ ಶಿವಲಿಂಗ ಕೂಡ ಇದೆ. ಮತ್ತು ಈ ಒಂದು ಕೂಟ್ಕಲ್ ಪ್ರದೇಶ ರಾಮನಗರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮೂಲಕ ಪ್ರೇಕ್ಷಕರು ಬರೋರಿಗೆ ಇದು 70 ಕಿಲೋಮೀಟರ್ ಮಾರ್ಗವಾಗುತ್ತೆ. ನಮ್ಮ ಎಕ್ಸ್ಪೋರ್ಟ್ ಟೀಮ್ನಲ್ಲಿದ್ದಾರೆ ಆನಂದ್, ನಮ್ಮ ಸ್ನೇಹಿತರಾದ ಆನಂದ್, ಧನುಷ್, ಶರತ್, ಹಾಗೂ ಇವರಿನ ಗ್ರಾಮಸ್ಥರಾದ ರಮೇಶ್ ಅಣ್ಣ ಇದ್ದಾರೆ. ಸೊ ಕಮಾನ್, ಲೆಟ್ಸ್ ಎಕ್ಸ್ಪ್ಲೋರ್. ಪ್ರಸಿದ್ಧ ಶ್ರೀ ಬೆಟ್ಟ ತಿಮ್ಮಪ್ಪನ ದೇವಸ್ಥಾನ ರೀಚ್ ಆಗ್ಬೇಕಾದ್ರೆ ಎರಡು ಮಾರ್ಗಗಳು ಸಿಗ್ತವೆ. ಒಂದು ಬಂದು ರಸ್ತೆ ಮಾರ್ಗ, ಬೈಕ್ ಅಥವಾ ಕಾರು ಹೋಗ್ಬೋದಂತ ಒಂದು ರಸ್ತೆ ಮಾರ್ಗ ಇದೆ. ಇನ್ನೊಂದು ಬಂದು ಕಾಲ್ನಡಿಗೆ ಈ ಮೆಟ್ಲು ಮೂಲಕ ಹೋಗುವಂತ ಎರಡನೇ ಮಾರ್ಗ. ಈ ಬೈಕ್ ರೈಡಿಂಗ್ ಯಾರು ಇಷ್ಟಪಡ್ತೀರಾ, ಸೊ ಅವರು ರಸ್ತೆ ಮಾರ್ಗನ ಚೂಸ್ ಮಾಡ್ಕೊಬೋದು. ಟ್ರೆಕ್ಕಿಂಗ್ ಅಥವಾ ಕಾಲ್ನಡಿಗೆ ಯಾರು ಇಷ್ಟಪಡ್ತೀರಾ, ಅವರು ಈ ಮೆಟ್ಲು ಮಾರ್ಗನ ಚೂಸ್ ಮಾಡ್ಕೋಬೋದು. ಸರಿ ಸುಮಾರು 250 ರಿಂದ 300 ಮೆಟ್ಲು ನಾವು ಹತ್ತಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ.
ಇನ್ನೇನು ಎರಡು ಕ್ಷಣಗಳ ತಿಮ್ಮಪ್ಪ ಬೆಟ್ಟ ದೇವಸ್ಥಾನ ರೀಚ್ ಆಗ್ತಿದೆ. ಅದಕ್ಕಿಂತ ಮುಂಚೆ ನಾವು ನೋಡ್ಬೋದು ಪುರಾತನ ಕಾಲದಲ್ಲಿ ಕೆತ್ತಿರುವಂತಹ ಆಂಜನೇಯ ಸ್ವಾಮಿ ವಿಗ್ರಹ. ಅದಕ್ಕೆ ಗ್ರಾಮಸ್ಥರು ಬಣ್ಣ ಬೆಳೆದು ಆಕಾರ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಕೂಡ್ಗಲ್ ಬೆಟ್ಟ ಏನಿದೆ ಇದು ಕಣ್ವ ಋಷಿಗಳ ತಪೋಭೂಮಿ ಅಂತ ಹೇಳ್ಬೋದು. ಋಷಿಗಳು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ವಲಸೆ ಹೋಗುವಂಥ ಸಂದರ್ಭದಲ್ಲಿ ಸ್ವಾಮಿ ವಿಗ್ರಹನ ತಮ್ಮ ಜೇಳ್ಗೆಯಲ್ಲಿ ಬಿಡಿ ಭಾಗಗಳಾಗಿ ಮಾಡಿ ತಗೊಂಡೋಗೋದು ವಾಡಿಕೆ. ಅವರ ಪೂಜೆ ಸಮಯದಲ್ಲಿ ಬಿಡಿ ಭಾಗಗಳನ್ನ ಜೋಡಿಸಿ ಸ್ವಾಮಿಗೆ ಪೂಜೆ ಮಾಡೋದು ವಾಡಿಕೆ ಇತ್ತು. ಒಂದು ದಿನ ಹೀಗೆ ಈ ಕೂಡ್ಗಲ್ ಬೆಟ್ಟದಲ್ಲಿ ಬಿಡಿ ಭಾಗಗಳನ್ನೆಲ್ಲ ಜೋಡಿಸಿ ಗಂಧ ಲೇಪಿಸುವಂಥ ಸಂದರ್ಭದಲ್ಲಿ ನೀರು ಬೇಕಾಗುತ್ತೆ. ಆಗ ಸ್ವಾಮಿ ಕೃಪೆಯಿಂದ ಸ್ವಾಮಿಯ ಕಾಲು ಭಾಗದಲ್ಲಿ ನೀರು ಬರುತ್ತೆ. ಅದೇ ನೀರು ಇವತ್ತು ಕೂಡ ಬರ್ತಾ ಇದೆ, ಮತ್ತು ಅದೇ ನೀರು ಈ ಸೊಣೆಯಲ್ಲಿ ಕೂಡ ಬರ್ತಾ ಇದೆ ಅಂತ ಒಂದು ಪ್ರತೀತಿ ಇದೆ. ಒಂದು ದಿನ ಸ್ವಾಮಿ ಪ್ರತಿಮೆಯನ್ನು ಜೋಡಿಸಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬರು ಅಗಸರು ಅವ್ರ ಹೆಂಡತಿ ಮತ್ತು ಒಂದು ಕತ್ತೆ ಜೊತೆ ಬರ್ತಾಯಿರ್ತಾರೆ ಬಟ್ಟೆ ಮೂಟೆನ ಹೊತ್ಕೊಂಡು. ಆ ಸಂದರ್ಭದಲ್ಲಿ ಸ್ವಾಮಿಯ ಜೊತೆ ಪ್ರತ್ಯಕ್ಷವಾಗಿ ಕಣ್ವ ಮಹರ್ಷಿಗಳು ಮಾತಾಡ್ತಾ ಇರ್ತಾರೆ. ಅದನ್ನು ನೋಡಿದಂಥ ಅಗಸ ಮತ್ತು ಅವನ ಕುಟುಂಬ ಏನಿದೆ ದಿಗ್ಭ್ರಮೆಗೊಳ್ತಾರೆ. ಸ್ವಾಮಿಯನ್ನು ಮಾತಾಡ್ತಾ ಇರೋದು ನೋಡಿ ಕಣ್ವ ಮಹರ್ಷಿಗಳು ಅವ್ರನ್ನ ನೋಡ್ತಾರೆ. ಮಹರ್ಷಿಗಳು ಅವ್ರನ್ನ ಶಪಿಸ್ತಾರೆ ಕಲ್ಲಾಗೋಗಿ ಅಂತ. ಗಂಡ ಹೆಂಡತಿ ಮತ್ತು ಕತ್ತೆ ಏನಿದೆ ಅದು ಕಲ್ಲಾಗ್ಬಿಡ್ತಾರೆ. ಹೌದು, ಈ ಇವತ್ತು ಕೂಡ ನಾವು ನೋಡ್ಬೋದು ಆ ಮೂರು ಬಂಡೆಗಳೇನಿದೆ ದೊಡ್ಡ ಬೃಹದಾಕಾರದ 2000 ಅಡಿಯಷ್ಟು ಉದ್ದದ ಬಂಡೆಗಳು ಇವತ್ತು ಕೂಡ ನಾವು ನೋಡ್ಬೋದು. ಬನ್ನಿ, ಹೋಗಿ ನೋಡೋಣ. ಈಗಾಗಲೇ ನಮ್ಮ ಸ್ನೇಹಿತರಾದ ಆನಂದ್ ಅವರು ತಿಳಿಸ್ಕೊಟ್ಟ ಹಾಗೆ ಕಣ್ವ ಮಹರ್ಷಿಯ ಶಾಪಗೊಳಗಾದಂಥ ಅಗಸ ಮತ್ತು ಅವರ ಕುಟುಂಬ ವರ್ಗನ ಹಿಂದೆ ನೋಡ್ತಾ ಇದ್ದೀರಾ. ಇದೇನು ಬೃಹದಾಕಾರದ ಒಂದು ದೊಡ್ಡ ಬಂಡೆ ಇದೆ, ಅದು ಅಗಸ. ಅವನ ಪಕ್ಕದಲ್ಲಿ ಅವರ ಹೆಂಡತಿ ಮತ್ತು ಹೊರೆ ಹೊತ್ತ ಹೆಂಡತಿ ಮತ್ತು ಕೆಳಗಡೆ ಇನ್ನೊಂದು ಏನು ಚಿಕ್ಕ ಬಂಡೆ ಇದೆ ಅದು ಕತ್ತೆ. ಇದನ್ನು ನೀವು ನೋಡ್ಬೋದು ಹಿಂದೆಗಡೆ. ವೈಜ್ಞಾನಿಕ ಹಿನ್ನೆಲೆ ನೋಡೋದಾದರೆ ಈ ಒಂದು ಬೃಹದಾಕಾರದ ಬಂಡೆ ಒಂದು ಬಂಡೆ ಮೇಲೆ ನಿಂತಿದೆ. ಇದನ್ನು ಯಾರೋ ತಂದು ನಿಲ್ಲಿಸಿದ್ದಲ್ಲ, ಇದು ಪ್ರಕೃತಿ ನಿಮಿತ್ತವಾಗಿ ನಿಂತ್ಕೊಂಡಿರೋಂಥ ಒಂದು ಬಂಡೆ. ಅದು ಬಾಣ ಬುಟ್ಟಿ ಬಿಲ್ಲು ಬಾಣ ಬುಟ್ಟಿ ಯಾರು ಕೃಷ್ಣ ಅಲ್ಲ ಇವನು ಶ್ರೀರಾಮ ಬಿಲ್ಲು ಬುಟ್ಟಿ ಅಲ್ಲಿ ಚಕ್ರಾವತಿ ಆಗಿ ಚಕ್ರ ಆಗಿ ಚಕ್ರ ಸೊಣೆ ಆಗಿದೆ. ಓಕೆ, ಸೊಣೆ ಚಕ್ರಾಕಾರದಲ್ಲಿ ರೌಂಡ್ ಗೆ ಇದೆಯಾ? ರೌಂಡ್ ಗೆ ಅಂದ್ರೆ ನೀರು ಯಾವಾಗಲೂ ಕೂಡ ಸದಾ 360 ತಿರುಗುತ್ತಾ ಇರ್ತದೆ. ತಿರುಗುಟ್ಟು ಅದು 400 ಮಕ್ಕಳ ಯಾರು ಅಂದ್ರೆ ಜೇನುಗಳು ಕಟ್ಟಿದ್ದಾವೆ ಅಲ್ಲಿ ಎಲ್ಲ ವ್ಯವಸ್ಥೆ ಜೇನುಗಳು ಇದ್ದಾವೆ. ನಾವು ಚಕ್ರ ಸೊಣೆ ದಾರಿಗೆ ಹೋಗುತ್ತಾ ಇದೀವಿ. ಇದು ಒಂದೇ ದಾರಿ ಏನು ಇದೊಂದೇ ದಾರಿ ಚಕ್ರಾಗೆ
ಸ್ನೇಹಿತರೆ, ನಮ್ಮ ಈ ಕೂಡ್ಕಲ್ ಬೆಟ್ಟದ ಪ್ರಮುಖ ಆಕರ್ಷಣೆಯಲ್ಲಿ ಒಂದಾದ ಏನು ಈ ಚಕ್ರ ಸೋಣೆ ಅಂತಾರೆ ಅಥವಾ ಚಕ್ರ ತೀರ್ಥ ಅಂತಾರೆ, ಆ ಒಂದು ಪ್ರದೇಶದಲ್ಲಿ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಈ ಊರಿನ ಗ್ರಾಮಸ್ಥರು ಹಾಗೂ ಮುಖಂಡರು ರಮೇಶ್ ಅಣ್ಣ ಅಂತ. ಅವ್ರ ಜೊತೆ ಬನ್ನಿ, ಅವ್ರ ಜೊತೆ ಮಾತಾಡೋಣ. ರಮೇಶ್ ಅಣ್ಣ, ತಾವು ಈ ಊರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಸುಮಾರು ಒಂದು ನಮ್ಮ ತಾತನ ಕಾಲದಿಂದ ಈ ಒಂದು ಪ್ರದೇಶ ಈ ಚಕ್ರತೀರ್ಥದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ತಿಳಿಸ್ಕೊಡ್ತೀವಿ. ಇದು ರಾಮ ಬಿಲ್ಲು ಹೊಡೆದು ಇದು ಚಕ್ರ ಸೊನೆ ಅಂತ ಬಿಟ್ಟು ಚಕ್ರ ಆಗಿ ಹೊಡೆದಿರೋದು. ಇದು ಚಕ್ರ ಸೊನೆ ಅಂತೀವಿ. ಚಕ್ರ ಸೊನೆ ಒಳಗಡೆ ಹಲವಾರು ಜನ ನಮ್ಮ ಇಡೀ ದುರ್ಗನೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಮಕ್ಕಳಾಗುವಂಥವ್ರಿದ್ರೆ ಮಕ್ಕಳಾಗುತ್ತೆ, ಮಕ್ಕಳಾಗಲ್ಲ ಅನ್ನೋ ಇದ್ರೆ ಮಕ್ಕಳಾಗುತ್ತವೆ. ಇಲ್ಲಿ ಮತ್ತೆ ಪೂಜೆ ಮಾಡಿ ನಾವು ಎಲ್ಲಿ ಎಲೆ ಬಿಟ್ಟಿರ್ತೀವಿ, 1 ರೂಪಾಯಿನೇ ಆಗಲಿ, 2 ರೂಪಾಯಿನೇ ಆಗಲಿ, 50 ಪೈಸೆನೇ ಆಗಲಿ, 4 ಅಣ್ಣನೇ ಆಗಲಿ ಹಾಕಿ ನಾವು ಎಲ್ಲಿ ಪೂಜೆ ಮಾಡಿ ಮಡಗಿರ್ತೀವಿ ಅಲ್ಲಿ 3 ರೌಂಡ್ ಬಂದು ಮುಳುಗುತ್ತೆ. ಮಕ್ಕಳಾಗುವಂಥದ್ದು ಏನಿಲ್ಲ ಇಲ್ಲ ಅಂದರೆ ಅದು ನಾವು ಪೂಜೆ ಮಾಡಿದ ತಕ್ಷಣ ಮುಳುಗ್ಬಿಟ್ಟು ಕಾಸ ಒಳಗಡೆ ಬಿಟ್ಬಿಟ್ಟು ಮೇಲ್ಗಡೆ ಬಂದ್ಬಿಡ್ತದೆ. ಸ್ನೇಹಿತರೆ, ಅವ್ರು ಹೇಳ್ದಾಗೆ ದಕ್ಷಿಣ ಇಟ್ಬಿಟ್ಟು ಒಂದು ಎಲೆಯಲ್ಲಿ ನೀವು ಮಕ್ಕಳಾಗಂಥ ಸನ್ನಿವೇಶ ಇದ್ದರೆ ಈ ಒಂದು ನೀರಲ್ಲಿ ಬಿಟ್ಟರೆ 3 ಸುತ್ತು ಬಂದು ನಿಂತ್ಕೊಳ್ಳುತ್ತೆ, ಇಲ್ಲ ಒಂದು ಸನ್ನಿವೇಶದಲ್ಲಿ ಇಲ್ಲೇ ಮುಳುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಅಣ್ಣ, ಈ ಒಂದು ಚಕ್ರತೀರ್ಥ ಅಥವಾ ಚಕ್ರ ಸೋಣೆ ಏನಿದೆ ಅದರ ಇತಿಹಾಸ ಅಂತ ತಿಳಿಸ್ಕೊಡಿ ನಮಗೆ. ಇದು ವಿಷಯ ಅಂದರೆ ಇದು ಬಾಣ ಹೊಡೆದು ಭಾಳ ಕಂಡಿಡಿದ್ರಲ್ಲಿ ಯಾರಿಲ್ಲೋ ಮಕ್ಕಳು ಮರಿನೇ ಆಗಲಿ ಯಾರೇ ಬಿದ್ದರೂ ಒಳಗಡೆಗೆ ಹೋದರೆ ಒಬ್ಬರು ಅಂತೂ ವಾಪಸ್ ಅಂತೂ ಬರಲ್ಲ. ಇದೇನಿದ್ರು ಈಜು ಅಂತವ್ರು ಇದ್ರೂ ಆಗೋದಿಲ್ಲ. ಅದು ಅಂತೆ ಸಮಸ್ಯೆ ಇದ್ದರೆ ಇಲ್ಲಿ ಯಾರೂ ಬಂದು ಈಜು ಪಾಜು ಬಿಳಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇದ್ರು ಬಹಳಷ್ಟು ಆಳ ಇದೆ ಈ ಒಂದು ತೀರ್ಥ ಅಂತ ಹೇಳಿದರೆ. ಯಾರೇ ಪ್ರೇಕ್ಷಕರಾಗಲಿ ಅಥವಾ ಟ್ರೆಕ್ಕಿಂಗ್ ಯಾರೇ ಬರ್ತೀರ, ಈ ಒಂದು ದಯವಿಟ್ಟು ಈ ಒಂದು ಜಾಗದಲ್ಲಿ ಇಳಿಬೇಡಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೀವಿ. ಹಾಂ ಸ್ನೇಹಿತರೆ, ನಿಮಗೆಲ್ಲ ಒಂದು ಲಿಂಗ ಕಾಣ್ತಾ ಇದೆ. ಈ ಲಿಂಗದ ಇತಿಹಾಸ ರಾಮಾಯಣಕ್ಕೆ ಲಿಂಕ್ ಆಗುತ್ತೆ. ನಮ್ಮ ರಾಮನಗರದ ರಾಮದೇವ್ರ ಬೆಟ್ಟ ಏನಿದೆ ಅಲ್ಲಿ ಒಂದು ದಿನ ಸೀತೆ ರಾಮನ ಮಡಿಲಲ್ಲಿ ಮಲಗಿದ್ದಾಗ ಕಾಕಾಸುರ ಎಂಬ ಒಬ್ಬ ರಾಕ್ಷಸ ಬಂದು ಸೀತೆಯನ್ನು ಮೋಹಗೊಳ್ತಾನೆ. ಬಂದು ಸೀತೆಯ ಕಾಗೆ ರೂಪ ತಾಳಿ ಸೀತೆಯ ಎದೆ ಭಾಗ ಏನಂತ ಅದನ್ನು ಕುಡ್ತಾ ಇರ್ತಾನೆ. ಮಡಿಯಲ್ಲಿ ಮಲಗಿದ್ದಂತಹ ರಾಮನ ಮುಖದ ಮೇಲೆ ಒಂದು ರಕ್ತದ ಬಿಂದು ಬಿದ್ದು ರಾಮ ಎಚ್ಚರಗೊಂಡು ಕಾಕಾಸುರನ ವಧೆಗಂತ ಒಂದು ದರ್ಬೆನ ಮಂತ್ರಿಸಿ ಬಿಡ್ತಾರೆ. ರಾಮನ ಬಾಣ ಎಷ್ಟು ಶಕ್ತಿಯುತವಾದದ್ದು ಅಂದರೆ ಯಾವುದೇ ದೇವ್ರ ಕೈಯಲ್ಲಿ ಅದನ್ನು ಸಂಹಾರ ಮಾಡೋಕ್ಕಾಗಲ್ಲ. ಸೊ ಕಾಕಾಸುರ ಆದವನು ಏನಾಗ್ತಾನೆ, ಈ ಬೆಟ್ಟಕ್ಕೆ ರಾಮನಗರದಿಂದ ಬಂದು ಇಲ್ಲಿ ಈ ಬೆಟ್ಟದಲ್ಲಿ ಈ ಪರಶಿವನ ಲಿಂಗ ಏನಿದೆ ಇದ್ರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ಸೊ ಅವನು ಕೆತ್ತಿದಂಥ ಲಿಂಗ ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ಇಲ್ಲಿ ಬಂದು ಕೇಳ್ಕೊಳ್ತಾನೆ ಕಾಪಾಡಿ ಅಂತ. ಆದರೆ ಪರಮೇಶ್ವರ ಪ್ರತ್ಯಕ್ಷ ಆಗಿ ಯಾವುದೇ ಕಾರಣಕ್ಕೂ ರಾಮ ಬಿಟ್ಟಿರೋ ಬಾಣನ ಉಪಶಮನ ಮಾಡೋಕ್ಕಾಗಲ್ಲ, ಇನ್ನು ರಾಮನ ಬಳಿನೇ ಹೋಗಿ ಶರಣಾಗು ಅಂತ ಹೇಳ್ತಾರೆ ಅಂತ ಇತಿಹಾಸ ತಿಳಿಸ್ಕೊಡುತ್ತೆ. ಹಲೋ ಸ್ನೇಹಿತರೆ, ನಾವು ನಮ್ಮ ಎಕ್ಸ್ಪ್ಲೋರ್ ಟೀಮ್ ವತಿಯಿಂದ ಇವತ್ತು ಕೂಟ್ಗಲ್ ಬೆಟ್ಟನ ಇಂಚಿಂಚು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇಲ್ಲಿರುವಂಥ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ತೋರಿಸಿದ್ದೀವಿ. ನಿಮ್ಮ ಹತ್ರ ನಮ್ಮ ಎಕ್ಸ್ಪ್ಲೋರ್ ಟೀಮಿಂದ ಕೇಳ್ಕೊಳ್ಳೋದೇನೆಂದರೆ, ಪ್ರಕೃತಿನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ನ ತೊಗೊಂಬಂದು ಇಲ್ಲಿ ಹಾಕ್ಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ಬೆಂಕಿ ಬರುವಂಥ ಯಾವುದೇ ವಸ್ತುಗಳನ್ನು ತರಬೇಡಿ. ದಯವಿಟ್ಟು ಪ್ರಕೃತಿ ಹೇಗಿದೆ ಅದೇ ಥರ ಉಳಿಸ್ಕೊಂಡು ಹೋಗೋಣ, ಪ್ರಕೃತಿನ ಬೆಳೆಸೋಣ, ಉಳಿಸೋಣ. ಥ್ಯಾಂಕ್ ಯು.